ಶ್ರೀ ಮಹಾಗಣಪತೆಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೆ ತಮ್ಮ ಎಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ ವೀಕ್ಷಕರೇ ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳನ್ನ ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ತಿಂಗಳ ಹದಿನೆಂಟನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ ಶ್ರೀ ಶೋಭಕೃತು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರಮಾಸೆ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ ಈ ದಿನದ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ ಇದು ಈ ದಿನ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಇರಲಿದೆ ನಂತರ ಉತ್ತರ ಕರ್ಣ ವಿಷ್ಠಿ ಅಥವಾ ಭದ್ರ ಆರಂಭ ಆಗತ್ತೆ ಈ ದಿನದ ಯೋಗ ಐಂದ್ರಯೋಗ ಕೆಲವರು ಇದನ್ನ ಇಂದ್ರಯೋಗ ಅಂತ ಕೂಡ ಹೇಳ್ತಾರೆ ದಿಕ್ಷೂಲೆ ಉತ್ತರ ದಿಕ್ಕು ಈ ದಿನ ಸೂರ್ಯ ಇರುವಂತಹ ರಾಶಿ ಮೇಷ ಚಂದ್ರ ಇರುವಂತಹ ರಾಶಿ ಮೀನಾ ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಎರಡು ನಿಮಿಷದವರೆಗೆ ಉಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇರಲಿದೆ ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಹಾಗೆ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೆ ದುರ್ಮುಹೂರ್ತದ ಸಮಯ ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ ಎಂಟು ಗಂಟೆ ಮೂವತ್ತೊಂದು ನಿಮಿಷದಿಂದ ರಾತ್ರಿ ಹತ್ತು ಗಂಟೆ ಒಂದು ನಿಮಿಷದವರೆಗೆ ಅಮೃತ ಕಾಲ ಇರುವಂಥ ಸಮಯ ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಅಂತ ಹೇಳಿದ್ರೆ ಪ್ರಾತಃ ಕಾಲ ಆರು ಗಂಟೆ ಎಂಟು ನಿಮಿಷಕ್ಕೆ ಸೂರ್ಯೋದಯ ಸೂರ್ಯಾಸ್ತ ಸಂಜೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ ಮಿಥುನ ಕನ್ಯಾ ತುಲ ಮಕರ ಮೀನ ಈ ಆರು ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ ಇನ್ನು ಉಳಿದ ಆರು ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ ಇನ್ನು ಈ ದಿನದ ಹೊರದ ಅಧಿಪತಿ ಕುಜ ಕುಜಾ ಅಂತ ಹೇಳಿದ್ರೆ ಒಂದು ಶಕ್ತಿಗೆ ಅಧಿಕಾರಕ್ಕೆ ಸಾಹಸಕ್ಕೆ ಈ ಆಕ್ರಮಣ ಮಾಡುವಂಥ ಬುದ್ಧಿ ಇದಕ್ಕೆಲ್ಲ ಕಾರಕನಾಗಿರುವಂಥವನು ಹಾಗಾಗಿ ಯಾವುದೇ ರೀತಿಯ ಸಾಹಸ ಕೆಲಸಗಳಿಗೂ ಕೂಡ ಅಂದರೆ ಕ್ರೀಡೆ ಇರ್ಬೋದು ಅಥವಾ ಸ್ಪರ್ಧೆಗಳಿರ್ಬೋದು ಇಂಥದ್ರಲ್ಲಿ ಭಾಗವಹಿಸುವಂಥವ್ರಿಗೆ ಈ ದಿನ ಉತ್ತಮವಾದಂಥ ಫಲಿತಾಂಶ ಸಿಕ್ಕತ್ತೆ ಹಾಗೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂಥವ್ರಿಗೂ ಕೂಡ ಉತ್ತಮವಾದಂಥ ಫಲ ಇದೆ ಹಾಗೆ ಕುಜ ಭೂಮಿಕಾರಕ ಹಾಗಾಗಿ ಈ ದಿನದಲ್ಲಿ ಯಾವುದೇ ರೀತಿಯ ಆಸ್ತಿ ಸಂಪಾದನೆ ಮಾಡಿಕೊಳ್ಬೇಕು ಮನೆ ಭೂಮಿ ಸೈಟು ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದ್ಕೊಳ್ಳೋವಂಥವ್ರಿಗೆ ಈ ದಿನ ಒಳ್ಳೆಯ ಫಲ ಸಿಕ್ಕುವಂಥ ದಿನ ಹಾಗಾಗಿ ಬಹಳ ವಿಶೇಷವಾಗಿ ಕುಜನ ಅಧಿಪತ್ಯ ಇರುವಂಥ ಈ ಮಂಗಳವಾರದ ದಿನ ಮಾಡುವಂಥ ಕೆಲಸ ಕಾರ್ಯಗಳು ಮಂಗಳಕರವಾಗಿರುತ್ತೆ ಹಾಗೆ ಈ ದಿನ ಇರುವಂಥ ಗುರುಹೋರ ಇದು ಕೂಡ ಬಹಳ ಚೆನ್ನಾಗಿದೆ ಎಲ್ಲ ಕೆಲಸಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಸಮಯ ಗುರುಹೋರ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ ಐದು ಗಂಟೆ ಏಳು ನಿಮಿಷದಿಂದ ಆರು ಗಂಟೆ ಐದು ನಿಮಿಷದವರೆಗೆ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇನ್ನು ರಾತ್ರಿ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ ಇದನ್ನು ನೀವು ಅನುಸರಣೆ ಮಾಡಬಹುದು ಒಳ್ಳೆಯ ಫಲಗಳು ಸಿಕ್ಕತ್ತೆ ಹಾಗೆ ಈ ದಿನ ಇರುವಂತಹ ರವಿಹೋರ ಇದು ಕೂಡ ಬಹಳ ಚೆನ್ನಾಗಿದೆ ಅದರಲ್ಲೂ ರಾಜಕಾರಣಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥದ್ದು ಈ ರವಿ ಹೊರದ ಸಮಯ ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳಿಗೂ ಕೂಡ ಈ ಹೊರ ಚೆನ್ನಾಗಿದೆ ಇನ್ನು ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಕೆಲಸಗಳಾಗಬೇಕಿದ್ರೂ ಕೂಡ ಈ ರವಿಹೋರದಲ್ಲಿ ಪ್ರಯತ್ನ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ ಹಾಗಾಗಿ ಈ ದಿನ ರವಿಹೋರ ಇರುವಂತಹ ಸಮಯ ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷದಿಂದ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದವರೆಗೆ ಹಾಗೆ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಹಾಗೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದಿಂದ ರಾತ್ರಿ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ರವಿ ಹೊರ ಇರುವಂತಹ ಸಮಯ ಇದನ್ನು ನೀವು ಅನುಸರಣೆ ಮಾಡ್ಬೋದು ಆದರೆ ಈ ದಿನ ಇರುವಂಥ ಚಂದ್ರ ಹೊರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಅದರಲ್ಲೂ ದ್ರವ ಪದಾರ್ಥಗಳನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವ್ರು ಹಾಲು ನೀರು ಪೆಟ್ರೋಲಿಯಂ ಈ ಕೆಮಿಕಲ್ಸ್ ಎಣ್ಣೆ ಇತ್ಯಾದಿ ಯಾರು ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡ್ತಾ ಇದ್ದೀರಿ ಅವರು ಈ ಚಂದ್ರಹೋರದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು ಯಾವುದೇ ರೀತಿಯ ಈ ಬಿಸಿನೆಸ್ ಕಮಿಟ್ಮೆಂಟ್ಗೆ ಹೋಗಬೇಡಿ ಹಾಗಾಗಿ ಈ ದಿನ ಚಂದ್ರಹೋರ ಇರುವಂತಹ ಸಮಯ ಬೆಳಿಗ್ಗೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನಾರು ನಿಮಿಷದವರೆಗೆ ಹಾಗೆ ಸಂಜೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಹಾಗೆ ರಾತ್ರಿ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ರಾತ್ರಿ ಒಂದು ಗಂಟೆ ಹದಿನಾರು ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಹಾಗಾಗಿ ಬಂಧುಗಳೇ ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿ ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳನ್ನು ತಿಳಿಸ್ತಾ ಇದೆ ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮಗೆ ಬೇಕಾದಂತಹ ಮಾಹಿತಿಗಳು ಇದರಲ್ಲಿ ಸಿಗ್ಬಹುದು ಅದರಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಖಂಡಿತ ಅದ್ಭುತವಾದಂತಹ ಫಲಿತಾಂಶ ಸಿಕ್ಕತ್ತೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಳ್ಳೆಯ ಮುಹೂರ್ತದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಹಾಗೆ ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ತ್ರಯೋದಶಿಯ ತಿಥಿ ಇದೆ ಹಾಗಾಗಿ ಮಾಸ ಶಿವರಾತ್ರಿಯನ್ನ ಆಚರಣೆ ಮಾಡುವಂತಹ ದಿನ ಇನ್ನು ಅನಧ್ಯಯನ ಚತುಷ್ಟಯ ಇರುವಂಥದ್ದು ಅಂದರೆ ಇಲ್ಲಿ ಅನಾಧ್ಯಯನ ಅಂತ ಹೇಳಿದ್ರೆ ಹಿಂದೆ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿತಾ ಇದ್ರಲ್ಲ ಅಂತ ವಿದ್ಯೆಯನ್ನು ಕಲೀಲಿಕ್ಕೆ ಬಿಡುವಿನ ದಿನ ಇದು ಅಮಾವಾಸ್ಯೆ ಹಿಂದೆ ಇರುವಂತಹ ದಿನ ಹುಣ್ಣಿಮೆ ಹಿಂದಿನ ದಿನಗಳಲ್ಲಿ ಹಾಗೆ ಕೆಲವು ಪರ್ವಕಾಲಗಳಲ್ಲಿ ಕಲಿಕೆ ಅನ್ನುವಂಥದ್ದು ಇರ್ತಾ ಇರಲಿಲ್ಲ ಈಗ ಹೇಗೆ ಭಾನುವಾರವನ್ನ ರಜಾದಿನ ಅಂತ ಹೇಳಿ ಘೋಷಣೆ ಮಾಡಿದ್ದಾರೋ ಅದೇ ರೀತಿಯಲ್ಲಿ ಗುರುಗಳು ಕೂಡ ಕೆಲವು ದಿನಗಳಂದು ಅನಧ್ಯಯನ ಅನ್ನುವಂಥ ಹೆಸರಿನಲ್ಲಿ ಅಧ್ಯಯನಕ್ಕೆ ಬಿಡುವನ್ನು ಕೊಡ್ತಾ ಇದ್ರು ಆ ಬಿಡುವಿನ ಸಂದರ್ಭದಲ್ಲೇ ಶಿಷ್ಯಂದಿರು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಳ್ತಾ ಇದ್ರು ಹಾಗೆ ಗುರುಗಳಿಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನಾಗ್ಲಿ ಸಮಿತಿಗಳನ್ನಾಗಲಿ ಹಣ್ಣು ಹಂಪಲುಗಳನ್ನಾಗ್ಲಿ ತಂದುಕೊಟ್ಟು ಗುರು ಸೇವೆಯಲ್ಲಿ ನಿರತರಾಗಿರ್ತಾ ಇದ್ರು ಈ ಅನಧ್ಯಯನ ದಿನಗಳಂದು ಹಾಗಾಗಿ ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗಿರುವಂತಹ ದಿನ ಅಂತ ಹೇಳಿದ್ರೆ ಈ ಅನಧ್ಯಯನ ಇರುವಂತಹ ದಿನ ಹಾಗೆ ಈ ದಿನ ಮಾಸ ಶಿವರಾತ್ರಿ ಇರುವಂತಹ ಒಂದು ವಿಶೇಷ ದಿನ ಕೂಡ ಶಿವನ ಆರಾಧನೆಯನ್ನ ಈ ದಿನ ಮಾಡಬೇಕು ಅದರಲ್ಲೂ ಸಂಜೆಯ ಸಮಯದಲ್ಲಿ ಶಿವನನ್ನ ಯಾರು ಪೂಜೆ ಮಾಡ್ತಾರೆ ಯಾರು ಪ್ರಾರ್ಥನೆ ಮಾಡಿಕೊಳ್ತಾರೆ ಅವರ ಇಷ್ಟಾರ್ಥಗಳನ್ನ ಕ್ಷಣಾರ್ಥದಲ್ಲಿ ನೆರವೇರಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ ಆದ್ದರಿಂದಲೇ ಈ ದಿನ ಮಾಸ ಶಿವರಾತ್ರಿ ಇರುವಂಥ ಒಂದು ಪವಿತ್ರವಾದಂತಹ ದಿನ ಹಾಗೆ ಈ ದಿನ ನಾವು ತಿಳ್ಕೊಳ್ಬೇಕಾಗಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಬಂಧುಗಳೇ ನಾವು ಅಂದುಕೊಂಡಿರುವಂಥ ಕೆಲಸವನ್ನು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ಪೂಜೆಯನ್ನು ಮಾಡ್ತೇವೆ ಧ್ಯಾನವನ್ನು ಮಾಡ್ತೇವೆ ಹಾಗೆ ಕೆಲವನ್ನ ಮಂತ್ರದಿಂದ ಒಲಿಸಿಕೊಳ್ಳುವಂಥದ್ದು ಕೂಡ ಇದೆ ಹಾಗಾಗಿ ಈ ಮಂತ್ರ ಯಂತ್ರ ತಂತ್ರ ಸಾಧನೆ ಎಲ್ಲರಿಗೂ ಗೊತ್ತೊರೆಯುವಂಥದ್ದೇ ಏಕೆಂದರೆ ಭಗವಂತನನ್ನು ಒಲಿಸ್ಕೊಳ್ಬೇಕು ನಾವು ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಹಾಗೆ ನಾವು ಅಂದುಕೊಂಡಿರುವಂಥ ಒಂದು ಫಲಿತಾಂಶ ಸಿಗಬೇಕು ಇದಕ್ಕಾಗಿ ಹಲವಾರು ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಈ ದಿನ ಪರಿಗಣಿಸಬೇಕಾಗಿರುವಂಥದ್ದು ಮಂತ್ರಗಳನ್ನು ಹೇಳಿಕೊಳ್ಳುವಂಥದ್ದು ಹಾಗಾಗಿ ಈ ಮಂತ್ರ ನಿಜವಾಗಲೂ ಕೆಲಸ ಮಾಡುತ್ತಾ ಭಗವಂತನ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಾಗಲಿ ಅಥವಾ ಯಾವುದೇ ಕೆಲಸ ಕಾರ್ಯಗಳಿಗೆ ನಿರ್ದಿಷ್ಟವಾದ ಮಂತ್ರವನ್ನು ಕಲ್ತ್ಕೊಳ್ಳುವಂಥದ್ದು ಇದೆ ಹಾಗಾಗಿ ಅಂತಹ ಒಂದು ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆಯೇ ಅನ್ನೋವಂಥದ್ದನ್ನು ನೋಡಬೇಕು ಇಲ್ಲಿ ಮಂತ್ರ ಅನ್ನುವಂಥದ್ದು ಬರೀ ಅಕ್ಷರಗಳಲ್ಲ ಇದು ಅಗೋಚರ ಶಕ್ತಿ ಈ ಮಂತ್ರದಲ್ಲಿರುತ್ತೆ ಅದನ್ನೇ ಈ ಅಕ್ಷರಗಳ ವೈಜ್ಞಾನಿಕ ನಿರೂಪಣೆಯಲ್ಲಿ ಈ ಮಂತ್ರ ಅನ್ನುವಂಥದ್ದು ತುಂಬ ಪವರ್ಫುಲ್ಲಾಗಿರುವಂಥದ್ದು ಹಾಗೆ ಕಾರ್ಯ ಸಾಧನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಂತ್ರೋಚ್ಚಾರಣೆ ಬೇಕು ಇಲ್ಲಿ ಮಂತ್ರಗಳನ್ನು ಹೇಳಿದಾಗ ವಾಯುವಿನ ಮುಖಾಂತರ ತರಂಗಗಳನ್ನು ಸೃಷ್ಟಿ ಮಾಡುತ್ತೆ ಹಾಗಾಗಿ ಒಂದು ಅದ್ಭುತವಾದಂತಹ ಅಗೋಚರ ಶಕ್ತಿ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಇದರಿಂದಲೇ ಆ ಕೆಲಸವನ್ನು ಸಾಧನೆ ಮಾಡಿಕೊಳ್ಳುವಂಥ ಒಂದು ಸೇತುವೆಯಂತೆ ಈ ಮಂತ್ರ ಕೆಲಸ ಮಾಡುತ್ತೆ ಹಾಗಾಗಿ ಯಾರಿಗೆ ಈ ಮಂತ್ರದಲ್ಲಿ ನಂಬಿಕೆ ಇರುತ್ತೋ ಅಂಥವರು ಈ ಮಂತ್ರಾನುಷ್ಠಾನವನ್ನು ಮಾಡಿಕೊಳ್ಬೋದು ಇನ್ನು ಪ್ರಕೃತಿಯ ಮೂಲಕವೇ ಈ ಮಂತ್ರದ ಉಚ್ಚಾರಣೆ ಮಾಡಿದಾಗ ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ ಹಾಗಾಗಿನೇ ಈ ಮಂತ್ರವನ್ನು ಯಾವಾಗಲೂ ಕೂಡ ಶುದ್ಧವಾಗಿ ಪ್ರಾಮಾಣಿಕವಾಗಿ ಮಾಡಿದರೆ ಅದರ ಫಲ ಖಂಡಿತ ಸಿಕ್ಕತ್ತೆ ಅನ್ನುವಂಥದ್ದು ಹಲವಾರು ಧರ್ಮಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುವಂಥ ಒಂದು ವಿಚಾರ ಹಾಗೆ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಆತ್ಮವಿಶ್ವಾಸ ಬಹಳವಾಗಿ ಹೆಚ್ಚಾಗುತ್ತೆ ಹಾಗಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥ ಆಸಕ್ತಿ ಮೂಡುವಂಥದ್ದು ಕೂಡ ಈ ಮಂತ್ರೋಚ್ಚಾರಣೆಯಿಂದ ಹಾಗಾಗಿ ಯಾವುದೇ ಮಂತ್ರವನ್ನು ನಾವು ಹೇಳ್ಕೊಳ್ಬೇಕಾದ್ರೆ ಗುರುವಿನ ಮುಖೇನ ಅದು ನಮಗೆ ಪ್ರಾಪ್ತಿಯಾಗಿರಬೇಕು ಹಾಗಾಗಿ ಈ ಮಂತ್ರಗಳ ಅನುಷ್ಠಾನ ಆಗಲಿ ಮಂತ್ರಗಳನ್ನು ಪಠಣ ಮಾಡುವಂಥದ್ದಾಗಲಿ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮಲ್ಲಿ ರೂಢಿಯಲ್ಲಿರುವಂಥ ಒಂದು ಮಾಧ್ಯಮ ಹಾಗಾಗಿನೇ ಈ ಮಂತ್ರೋಚ್ಚಾರಣೆ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥ ಒಂದು ವಿಚಾರ ಹಾಗೆ ಮನಸ್ಸಿನಿಂದ ಮಾಡುವಂಥ ಮಂತ್ರ ಮನುಷ್ಯನ ಆತ್ಮ ಮತ್ತು ಮನಸ್ಸನ್ನು ಶುದ್ಧಿ ಮಾಡುತ್ತೆ ಇದು ಆಯುಷ್ಯವನ್ನು ವೃದ್ಧಿ ಮಾಡುತ್ತೆ ಆರೋಗ್ಯಕರವಾಗಿ ಮನುಷ್ಯ ಇರಬೇಕು ಅಂತ ಹೇಳಿದ್ರೆ ಮಂತ್ರೋಚ್ಚಾರಣೆ ಮನಸ್ಸಿನಲ್ಲಿ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಇನ್ನು ಕೆಲವರು ಮಂತ್ರವನ್ನು ಜೋರಾಗಿ ಹೇಳುವಂಥದ್ದಿದೆ ಅಂದರೆ ಉಚ್ಚಾರ ಮಾಡುವಂಥ ಮಂತ್ರ ಇದು ಎರಡು ತುಟಿಗಳ ಮೂಲಕ ಉಚ್ಚಾರ ಮಾಡ್ತಾರೆ ಈ ಮಂತ್ರ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡುತ್ತೆ ಹಾಗೆ ಪ್ರಕೃತಿಯ ಮೂಲಕ ಉತ್ತಮ ಫಲಗಳನ್ನು ಇದು ತಂದುಕೊಡುತ್ತೆ ಹಾಗಾಗಿನೇ ಕೆಲವು ಮಂತ್ರಗಳನ್ನು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಜೋರಾಗಿ ಹೇಳುವಂಥದ್ದು ಕೂಡ ಇದೆ ಹಾಗಾಗಿನೇ ಹೋಮ ಹವನಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮಂತ್ರ ಪಠಣ ಬಹಳ ಮುಖ್ಯವಾಗಿರುತ್ತೆ ಹಾಗೆ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಯಾವುದೇ ರೀತಿಯ ವ್ಯಾಕರಣ ದೋಷಗಳಿಲ್ಲದೆ ಮಾಡುವಂತಹ ಮಂತ್ರ ಉಚ್ಚಾರ ಏನಿದೆ ಅದು ಶೀಘ್ರವಾದ ಫಲವನ್ನು ತಂದುಕೊಡುತ್ತೆ ಹಾಗೆ ಕೆಲವು ಮಂತ್ರಗಳನ್ನು ಆಯಾ ದೇವತೆಗಳ ಮುದ್ರೆಯೊಂದಿಗೆ ಮಾಡ್ತಾರೆ ಇದು ಬಹಳ ಬೇಗ ಫಲವನ್ನು ಕೊಡುತ್ತೆ ಹಾಗಾಗಿ ಶೀಘ್ರವಾಗಿ ಸಿದ್ಧಿಯನ್ನು ಕೊಡುವಂಥದ್ದು ಈ ಮುದ್ರೆ ಸಹಿತ ಮಾಡುವಂಥ ಮಂತ್ರೋಚ್ಚಾರಣೆ ಇನ್ನು ಕೆಲವು ಬೀಜ ಮಂತ್ರಗಳಿದೆ ಇವು ಅತ್ಯಂತ ಪ್ರಭಾವವನ್ನು ಬೀರುವಂಥ ಮಂತ್ರಗಳಿದು ಹಾಗಾಗಿ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸುವಂಥ ಒಂದು ಸಾಧನಾ ಕ್ರಮ ಅಂತ ಹೇಳಿದ್ರೆ ಅದು ಬೀಜ ಮಂತ್ರಗಳ ಉಚ್ಚಾರಣೆ ಇನ್ನು ಕೆಲವು ಮಂತ್ರಗಳನ್ನು ಪ್ರಕೃತಿಯ ಮಡಿಲಿನಲ್ಲಿ ಇದ್ದುಕೊಂಡು ಹೇಳುವಂಥದ್ದು ಇದೆ ಹಾಗಾಗಿ ಈ ವನ ಸಿರಿಯ ಮೂಲಕ ಮಾಡುವಂಥ ಮಂತ್ರ ಆರೋಗ್ಯದನ್ನ ತಂದುಕೊಡತ್ತೆ ಹಾಗೆ ಮಂತ್ರ ಅನುಷ್ಠಾನಕ್ಕೆ ಸಮಯ ಪಾಲನೆ ಬಹಳ ಮುಖ್ಯ ನಿರ್ದಿಷ್ಟ ಸಮಯದಲ್ಲೇ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಇನ್ನು ದೇವಾಲಯದಲ್ಲಿ ಮಾಡುವಂತಹ ಮಂತ್ರಗಳು ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಹಾಗಾಗಿನೇ ದೇವಾಲಯ ಮಂತ್ರೋಚ್ಚಾರಣೆಗೆ ಬಹಳ ಸೂಕ್ತವಾದಂತಹ ಜಾಗ ಇನ್ನು ಶಿವನ ದೇವಾಲಯದಲ್ಲಿ ಹೇಳಿಕೊಳ್ಳುವಂತಹ ಮಂತ್ರಗಳೇನಿದೆ ಇದು ಅತ್ಯಂತ ಶಕ್ತಿಶಾಲಿಯಾಗಿ ಕೂಡಿರುವಂಥದ್ದು ಹಾಗಾಗಿ ಹೆಚ್ಚಿನ ಕಾಲ ಉಳಿಯುವ ಮೂಲಕ ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಮಾಡುವಂಥದ್ದು ಶಿವನ ದೇವಾಲಯದಲ್ಲಿ ಮಂತ್ರೋಚ್ಚಾರಣೆಯನ್ನ ಮಾಡಿದಾಗ ಇನ್ನು ಶ್ರೀಚಕ್ರ ಇರುವಂತಹ ಸ್ಥಳದಲ್ಲಿ ಯಾವುದೇ ಬೀಜ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ಇದ್ದರೆ ಆ ಮಂತ್ರಗಳು ವಿಶೇಷ ಫಲವನ್ನು ಕೊಡುತ್ತೆ ನಾವು ಯಾವ ಉದ್ದೇಶಕ್ಕಾಗಿ ಆ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಸ್ಪಷ್ಟ ಮಂತ್ರೋಚ್ಚಾರಣೆಯಿಂದ ಬಹಳ ಬೇಗ ಫಲಗಳನ್ನು ಪಡ್ಕೊಳ್ಳುವಂಥದ್ದು ಇದೆ ಇನ್ನು ಬನ್ನಿ ಮರ ಎಕ್ಕದ ಗಿಡ ಔದುಂಬರ ಗಿಡ ಇತ್ಯಾದಿ ಮರಗಳ ಕೆಳಗೆ ಮಂತ್ರದ ಅನುಷ್ಠಾನವನ್ನು ಮಾಡಿದ್ರೆ ಮಂತ್ರಕ್ಕೆ ದೀರ್ಘಕಾಲ ಶುಭ ಫಲ ಸಿದ್ಧಿಸತ್ತೆ ಇನ್ನು ವಿಶೇಷವಾಗಿ ಗಣಪತಿ ದೇವಸ್ಥಾನದಲ್ಲಿ ಮಂತ್ರವನ್ನು ಹೇಳೋದ್ರಿಂದ ಯಾವುದೇ ರೀತಿಯ ವಿಘ್ನಗಳು ಪರಿಹಾರ ಆಗುತ್ತೆ ಹಾಗಾಗಿ ವಿಘ್ನ ಹರ್ತಾಂತನೇ ಈ ಮಂತ್ರೋಚ್ಚಾರಣೆಯನ್ನು ಮಾಡುವಂಥದ್ದು ಇದೆ ಇನ್ನು ಕೆಲವರು ನದಿಯಲ್ಲಿ ಸಮುದ್ರ ತೀರದಲ್ಲಿ ಮಂತ್ರೋಚ್ಚಾರಣೆಯನ್ನು ಮಾಡ್ತಾರೆ ಇದು ಜನ್ಮಾಂತರದ ಸಕಲ ಪಾಪಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಅದರಿಂದಲೇ ನೀರಿನಲ್ಲಿ ಇಳಿದು ಈ ಮಂತ್ರೋಚ್ಚಾರಣೆಯನ್ನ ಮಾಡುವಂಥದ್ದು ನಮ್ಮ ಋಷಿ ಮುನಿಗಳು ಮಾಡ್ತಾ ಇದ್ದಂತಹ ಕ್ರಮ ಹಾಗಾಗಿನೇ ಅವರು ಮಾಡಿರುವಂಥ ಪಾಪಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಮಂತ್ರವನ್ನು ಅವರು ಹೇಳ್ಕೊಳ್ತಾ ಇದ್ರು ಇನ್ನು ವಿಶೇಷವಾಗಿ ಯಾವುದೇ ಮಂತ್ರ ಅನುಷ್ಠಾನ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಾಡಿದ್ರೆ ಆ ಮಂತ್ರಕ್ಕೆ ಯಾವುದೇ ರೀತಿಯ ಅಪವಿತ್ರತೆ ಇರಲ್ಲ ಹಾಗಾಗಿ ಅತ್ಯಂತ ಪವಿತ್ರವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಂತ್ರೋಚ್ಚಾರಣೆ ಆಗಬೇಕು ಇನ್ನು ಅಶ್ವತ್ಥ ಮರದ ಕೆಳಗೆ ಯಾವುದೇ ಮಂತ್ರದ ಅನುಷ್ಠಾನ ಮಾಡಿಕೊಂಡ್ರೆ ಸಕಲ ಗ್ರಹ ದೋಷಗಳು ಪರಿಹಾರವಾಗುತ್ತೆ ಇನ್ನು ಗ್ರಹಣದ ಸಮಯದಲ್ಲಿ ಮಂತ್ರವನ್ನು ಪಠಣ ಮಾಡಿಕೊಂಡ್ರೆ ಸರ್ವ ಕಾರ್ಯ ಆಗುತ್ತೆ ಆದ್ರಿಂದಲೇ ಕೆಲವರು ಗ್ರಹಣದ ಸಮಯವನ್ನ ಪರ್ವಕಾಲದ ಸಮಯವನ್ನ ಸಂಕ್ರಮಣ ಸಮಯವನ್ನ ಕಾಯ್ತಾ ಇದ್ದದಂಥದ್ದು ಯಾಕೆಂದ್ರೆ ಈ ಮಂತ್ರವನ್ನು ಕಲೀಲಿಕ್ಕಾಗಿ ಅಥವಾ ಮಂತ್ರವನ್ನು ಉಪದೇಶ ಮಾಡಲಿಕ್ಕಾಗ್ಲಿ ಇಂಥ ಸಮಯಗಳು ಬಹಳ ಸೂಕ್ತ ಅಂತ ಹೇಳಿ ಹಾಗಾಗಿನೇ ಈ ಗ್ರಹಣದ ಸಮಯದಲ್ಲಿ ಮಂತ್ರೋಚ್ಚಾರಣೆ ಉತ್ತಮ ಫಲಗಳನ್ನು ತಂದುಕೊಡುತ್ತೆ ಹೀಗೆ ಮಂತ್ರಗಳ ಅನುಷ್ಠಾನ ಅನ್ನುವಂಥದ್ದು ಬಹಳ ವಿಶೇಷವಾದ ಫಲವನ್ನು ಕೊಡುವಂಥದ್ದು ಹಾಗೆ ಬ್ರಹ್ಮ ಸಾಯುಜ್ಯವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಮಂತ್ರದ ಅನುಷ್ಠಾನದಿಂದ ಸಾಧ್ಯವಾಗತ್ತೆ ಹಾಗೆ ಗುರುಮುಖೇನ ಮಾತ್ರ ಈ ಬೀಜ ಮಂತ್ರಗಳನ್ನು ನಾವು ಕಲ್ತ್ಕೊಳ್ಬೇಕು ಹಾಗಾಗಿನೇ ಒಂದು ಮಂತ್ರಕ್ಕೆ ಒಂದು ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಅದು ಗುರುಮುಖೇನ ಬಂದಿರಬೇಕು ಅದನ್ನ ಸಿದ್ಧಿಸಿಕೊಳ್ಳುವಂತಹ ಒಂದು ಕ್ರಮವನ್ನು ರೂಢಿಸ್ಕೊಂಡಿರ್ಬೇಕು ಹಾಗಾಗಿನೇ ಕೆಲವು ಮಂತ್ರಗಳನ್ನ ನೂರ ಎಂಟು ಬಾರಿ ಹೇಳ್ತಾರೆ ಕೆಲವನ್ನ ಸಾವಿರ ಎಂಟು ಬಾರಿ ಹೇಳ್ತಾರೆ ಕೆಲವನ್ನ ಲಕ್ಷದಲ್ಲಿ ಹೇಳ್ತಾರೆ ಕೆಲವನ್ನ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕೂಡ ಹೇಳಬೇಕಾಗತ್ತೆ ಆಗ ಮಾತ್ರ ಆ ಮಂತ್ರ ಸಿದ್ಧಿಸತ್ತೆ ಹಾಗಾಗಿನೇ ಕೆಲವರು ವಿಷ ಜಂತುಗಳು ಕಡಿದಾಗ ಮಂತ್ರವನ್ನು ಹಾಕುವಂಥದ್ದಿದೆ ಇದು ಮನಸ್ಸಿನಲ್ಲೇ ಹೇಳಿಕೊಳ್ಳುವಂಥ ಮಂತ್ರ ಹೊರಗಿನವರಿಗೆ ಕೇಳಿಸಬಾರದು ಆದರೆ ಆ ಮಂತ್ರವನ್ನ ಸಿದ್ಧಿಸಿಕೊಂಡಿದ್ರೆ ಮಾತ್ರ ಅದರ ಪ್ರಭಾವ ಹೆಚ್ಚಾಗಿರುತ್ತೆ ಆದ್ರಿಂದಲೇ ಈ ಮಂತ್ರವನ್ನ ಅನುಷ್ಠಾನ ಮಾಡಿಕೊಂಡೇ ಉಚ್ಚಾರ ಮಾಡಬೇಕು ಆದರೆ ದೇವರುಗಳಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ಗುರುಮುಖೇನ ಕಲ್ತ್ಕೊಂಡು ಪೂಜಾ ಸಂದರ್ಭದಲ್ಲಿ ಅಥವಾ ಕೆಲವು ವಿಶೇಷ ಸಂದರ್ಭಗಳಲ್ಲೂ ಕೂಡ ಅದನ್ನ ಗಟ್ಟಿಯಾಗಿ ಹೇಳಿಕೊಳ್ಬಹುದು ಇದರಿಂದ ಕೂಡ ಭಗವಂತನನ್ನ ಒಲಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಬಂಧುಗಳೇ ಈ ಮಂತ್ರದ ಅನುಷ್ಠಾನ ಏನಿದೆ ಈ ಮಂತ್ರಕ್ಕಿರುವಂತಹ ಒಂದು ಶಕ್ತಿ ಏನಿದೆ ಅದು ಗೊತ್ತಿರುವಂತವರಿಗೆ ಗೊತ್ತು ಬಲ್ಲವರೇ ಬಲ್ಲರು ಬೆಲ್ಲದ ಸವಿಯ ಅನ್ನುವಂತಹ ರೀತಿಯಲ್ಲಿ ಈ ಮಂತ್ರದಿಂದ ಕೆಲವರು ಹೆಚ್ಚಿನ ಸಾಧನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಮಂತ್ರದ ಅನುಷ್ಠಾನದ ರೀತಿಯನ್ನು ತಾವು ತಿಳ್ಕೊಂಡು ಅದನ್ನ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನೀವು ಹಿಡಿದಂತಹ ಕಾರ್ಯಗಳು ಯಶಸ್ವಿ ಆಗುತ್ತೆ ಕಾರ್ಯಸಿದ್ಧಿ ಉಂಟಾಗತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಪ್ರೀತಿಯ ವೀಕ್ಷಕ ಬಂಧುಗಳೇ ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನದಲ್ಲಿ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ ಹಾಗಾಗಿ ರಾಶಿಯಲ್ಲಿ ಇರುವಂತಹ ಚಂದ್ರನಿಂದ ಈ ದಿನ ಮನಸ್ಸಿಗೆ ಸ್ವಲ್ಪ ಕಸಿವಿಸಿಯಾಗುವಂತಹ ಸನ್ನಿವೇಶಗಳಿದೆ ಅದಕ್ಕಾಗಿಯೇ ಹೆಚ್ಚು ಆಶಾವಾದಿಗಳಾಗಿ ಇರಬೇಕು ಹಾಗಾಗಿ ನಿಮ್ಮನ್ನು ನೀವೇ ಪ್ರೇರೇಪಣೆ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಈ ಆತ್ಮವಿಶ್ವಾಸ ಆಗಲಿ ಅಥವಾ ಒಂದು ನಮ್ಯತೆಯನ್ನಾಗಲಿ ಈ ದಿನ ನೀವು ಹೆಚ್ಚು ಕಾಪಾಡಿಕೊಳ್ಬೇಕು ಹಾಗೆ ಈ ದಿನ ಯಾವುದೇ ಒಂದು ವ್ಯಕ್ತಿಯ ಮೇಲೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಭಯ ಆಗಲಿ ದ್ವೇಷ ಆಗಲಿ ಅಸೂಯೆ ಆಗಲಿ ಸೇಡು ಇಂತಹ ನಕಾರಾತ್ಮಕ ಭಾವನೆಗಳನ್ನು ನೀವು ಬಿಟ್ಟುಬಿಡಬೇಕು ಹೇಳಿದ್ರೆ ಚಂದ್ರನಿಂದ ಏನಾದರೂ ಫಲಗಳು ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ನೀವು ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡ್ತಾ ಇರಬೇಕು ಹಾಗೆ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ನೀವು ತೆಗೆದುಕೊಳ್ಳುವಂಥ ಹಣಕಾಸಿನ ನಿರ್ಧಾರ ಈ ದಿನ ಉತ್ತಮವಾಗಿರುತ್ತೆ ಆದರೆ ಈ ನಿಮ್ಮ ಆದಾಯ ವ್ಯಯ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೂಡ ಕೊಡಬೇಕು ಜೊತೆ ಜೊತೆಯಲ್ಲಿ ಹಾಗೇ ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರಬೇಕು ಅಂತ ಹೇಳಿದ್ರೆ ಈ ದಿನ ಭಾವನಾತ್ಮಕ ಬೇಡಿಕೆಯನ್ನು ಏನಿದೆ ಅದನ್ನು ಸಮ್ಮತಿಸಬೇಡಿ ಹಾಗಾಗಿನೇ ಯಾವುದೋ ಪ್ರಾಯೋಗಿಕವಾಗಿದೆ ಪ್ರಾಕ್ಟಿಕಲ್ ಆಗಿದೆ ಅಂಥದ್ದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಿ ಒಳ್ಳೆಯದಾಗುತ್ತೆ ಇನ್ನು ವಿಶೇಷವಾಗಿ ನಿಮ್ಮ ಸಂವಹನ ಏನಿದೆ ಕಮ್ಯುನಿಕೇಷನ್ ಏನಿದೆ ಅದನ್ನು ಚೆನ್ನಾಗಿಟ್ಕೊಳ್ಳಿ ಈ ದಿನದಲ್ಲಿ ಏಕೆಂದರೆ ಬುಧನಿಂದ ನಿಮಗೆ ಈ ದಿನ ಹೆಚ್ಚಿನ ಮಟ್ಟದಲ್ಲಿ ಒಂದು ಕಮ್ಯುನಿಕೇಷನ್ಗೆ ಅಥವಾ ನಿಮ್ಮ ಮಾತುಗಾರಿಕೆಗೆ ತುಂಬ ಬಲ ಇರುತ್ತೆ ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಒಳ್ಳೆಯದಾಗಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ವೃಷಭರಾಶಿ ರಾಶಿಯವರಿಗೆ ಈ ದಿನ ಲಾಭ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಹಣಕಾಸಿನ ಭಾಗ ಬಹಳ ಉತ್ತಮವಾಗಿರುತ್ತೆ ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಸ್ವಂತ ಬಿಸಿನೆಸ್ಸಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣುವಂಥ ಒಂದು ಒಳ್ಳೆಯ ದಿನ ಹಾಗೆ ಈ ದಿನ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರದು ಅಂತ ಹೇಳಿ ನಿಮ್ಮ ಹತ್ತಿರದವರಿಗೆ ಈ ದಿನ ನೀವೊಂದು ಸಲಹೆಯನ್ನು ಕೊಡುವಂಥದ್ದು ಕೂಡ ಇದೆ ಅಂತ ಒಂದು ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಬೇರೆಯವರು ನಿಮ್ಮ ವ್ಯವಹಾರದಲ್ಲಿ ಮೂಗು ತೋರಿಸಬಾರ್ದು ಆ ರೀತಿಯಲ್ಲಿ ನಿಮ್ಮ ಇಂಟಿಗ್ರಿಟಿಯನ್ನು ಈ ದಿನ ನೋಡಿಕೊಳ್ಳಿ ಇನ್ನು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗುರು ಹಿರಿಯರ ಒಂದು ಮಾರ್ಗದರ್ಶನ ಇದೆ ಅವರು ಕೂಡ ನಿಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ನಿಲ್ಲುವಂಥದ್ದು ಹಾಗಾಗಿನೇ ಲಾಭ ಸಾರದಲ್ಲಿ ಇರುವಂಥ ಗುರು ಈ ದಿನದಲ್ಲಿ ನಿಮಗೆ ಹೆಚ್ಚಿನ ಬಲವನ್ನು ಕೊಡ್ತಾ ಇದ್ದಾನೆ ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ಪ್ರೇಮದ ಕಂಪನ ಏನಿದೆ ಅದು ಧನಾತ್ಮಕವಾಗಿ ಇರುತ್ತೆ ಎಲ್ಲ ಕಡೆ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲಕರವಾದಂತಹ ಸನ್ನಿವೇಶಗಳೇ ಒದಗಿ ಬರುತ್ತೆ ಈ ದಿನದಲ್ಲಿ ಹಾಗೆ ನಿಮ್ಮನ್ನು ದ್ವೇಷ ಮಾಡುವಂಥವರು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಳ್ತಾರೆ ಅಷ್ಟರ ಮಟ್ಟಿಗೆ ನಿಮ್ಮ ಪ್ರೆಸೆಂಟೇಷನ್ ಇರುತ್ತೆ ಹಾಗೆ ವೈವಾಹಿಕ ಜೀವನದಲ್ಲಿ ವಿಶೇಷವಾದಂತಹ ಅನುಭವ ಹಾಗೆ ಒಂದು ಉಡುಗೊರೆಯನ್ನು ಅಥವಾ ಒಳ್ಳೆಯ ಮಾತುಗಳನ್ನು ಅಥವಾ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರವಾಸವನ್ನು ಕೈಗೊಳ್ಳುವಂಥದ್ದು ಒಟ್ಟಾರೆ ಮನಸ್ಸಿಗೆ ಹಿತ ಅನ್ನಿಸುವಂಥ ವಾತಾವರಣ ನಿಮ್ಮ ಕೌಟುಂಬಿಕ ಜೀವನದಲ್ಲಿರುತ್ತೆ ಅದಕ್ಕಾಗಿಯೇ ಈ ದಿನ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನೃಸಿಂಹಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಒಳ್ಳೆಯ ಫಲ ನಿಮಗೆ ಸಿಗಲಿ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಇದರಿಂದ ನಿಮ್ಮ ವ್ಯಾಪಾರ ನಿಮ್ಮ ವ್ಯವಹಾರಗಳು ಅಥವಾ ನೀವು ಮಾಡುವಂತಹ ಸ್ವಂತ ಬಿಸ್ನೆಸ್ಸಲ್ಲಿ ಸಂತೋಷವನ್ನು ಕಾಣುವಂಥದ್ದು ಇದೆ ಏನೋ ಒಂದು ಕಡೆ ತೃಪ್ತಿ ಅನ್ನುವಂಥದ್ದು ಇದೆ ಹಾಗೆ ಯಾವುದೇ ರೀತಿಯಲ್ಲಿ ಮೈತ್ರಿಗಳಿದ್ದರೆ ಅಂದರೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಈ ದಿನ ಬಹಳ ಚೆನ್ನಾಗಿ ಅನುಕೂಲವನ್ನು ತರುತ್ತೆ ಹಾಗಾಗಿನೇ ಯಾವುದೇ ಅಗ್ರಿಮೆಂಟ್ ಆಗಲಿ ಅಥವಾ ಯಾವುದೇ ರೀತಿಯ ಕಮಿಟ್ಮೆಂಟ್ಗಾಗಲಿ ಈ ದಿನ ಉತ್ತಮವಾಗಿರುವಂಥದ್ದು ಹಾಗೇ ಈ ದಿನದಲ್ಲಿ ಸ್ಥಿರಾಸ್ತಿಗಾಗಿ ಯಾರೇ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ಬೋದು ಈ ದಿನದಲ್ಲಿ ಸ್ವಲ್ಪ ಕಷ್ಟ ಆದರೂ ಕೂಡ ಅದು ಮುಂದೆ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ ಹಾಗೆ ಈ ದಿನ ಮನರಂಜನೆಗೆ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ಳುವಂಥದ್ದು ಏನೋ ಒಂದು ಪ್ಲ್ಯಾನನ್ನು ಮಾಡುವಂಥದ್ದು ಇದೆ ನಿಮ್ಮ ಸ್ನೇಹಿತರ ಜೊತೆ ಸೇರಿ ಅಂಥ ಒಂದು ಸನ್ನಿವೇಶ ಏನಿದೆ ನಿಮ್ಮ ಸ್ನೇಹಿತರ ಕೈ ಮೇಲಾಗಬಾರ್ದು ಆ ರೀತಿ ನೋಡ್ಕೊಳ್ಬೇಕು ಅಂದರೆ ನಿಮ್ಮನ್ನು ದಾಕ್ಷಿಣ್ಯಕ್ಕೆ ಬಲಿ ಕೊಡಬಾರ್ದು ಆ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡಿಕೊಳ್ಬೇಕಾಗತ್ತೆ ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳಲಿಕ್ಕೆ ಯಾವುದೇ ರೀತಿಯ ಹಿಂಜರಿಕೆ ಬೇಡ ಭಯ ಬೇಡ ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಧೈರ್ಯವಾಗಿ ಹೇಳುವಂಥ ಒಂದು ದಾಷ್ಟಿಕವನ್ನು ಈ ದಿನ ಇಟ್ಕೊಳ್ಬೇಕಾಗತ್ತೆ ಹಾಗೆ ನಿಮ್ಮ ಪ್ರಯತ್ನವನ್ನು ಯಾರು ಅವಹೇಳನ ಮಾಡ್ತಾರೆ ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನು ವಿಶೇಷವಾಗಿ ನಿಮ್ಮ ರಾಶಿಯ ಅಧಿಪತಿಯಿಂದ ಉತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ ಮನಸ್ಸಿಗೆ ಸಮಾಧಾನ ಇರುತ್ತೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಗಣಪತಿಯ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ಶಕ್ತಿಯುತವಾಗಿ ಇರುವಂಥ ದಿನ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ದಿನ ಏಕೆಂದರೆ ಮನಸ್ಸು ಈ ದಿನ ಬಹಳ ಪವರ್ಫುಲ್ ಆಗಿದೆ ಮಾನಸಿಕವಾಗಿ ಈ ದಿನ ಎನರ್ಜೆಟಿಕ್ ಆಗಿರ್ತೀರಿ ಆದರೆ ದೇಹ ಸಪೋರ್ಟ್ ಮಾಡದೇ ಇರ್ಬೋದು ಕೆಲಸ ಕಾರ್ಯಗಳಿಗೆ ಆದರೆ ಮನಸ್ಸಿನಲ್ಲಂತೂ ತುಂಬ ಆಸೆ ಇರುವಂಥ ದಿನ ಹಾಗೆ ಈ ದಿನ ಕೆಲವು ಹೊಸ ವಿಷಯಗಳನ್ನು ಸುಲಭವಾಗಿ ಕಲಿಯುವಂಥ ಸನ್ನಿವೇಶ ಕೂಡ ಇದೆ ಹಾಗಾಗಿನೇ ಹೊಸ ಜನರ ಪರಿಚಯ ಆಗುವಂಥದ್ದು ಹೊಸ ವಿಚಾರಗಳು ಮನಸ್ಸಿಗೆ ಬರುವಂಥದ್ದು ಇವೆಲ್ಲ ನಿಮಗೆ ತುಂಬ ಅಗತ್ಯವಾದಂತಹ ಒಂದು ಸನ್ನಿವೇಶವನ್ನು ಒದಗಿಸಿಕೊಡುತ್ತೆ ಹಾಗೆ ಈ ದಿನದಲ್ಲಿ ಜೀವನದಲ್ಲಿ ಹಣದ ಪ್ರಾಮುಖ್ಯತೆ ಎಷ್ಟು ಅನ್ನುವಂಥದ್ರ ಅರಿವು ನಿಮಗೆ ಉಂಟಾಗುವಂಥದ್ದು ಕೂಡ ಇದೆ ಹಾಗೆ ಈ ದಿನ ಸಾಕಷ್ಟು ಸಮಯ ನಿಮಗೆ ಸಿಕ್ಕತ್ತೆ ಆ ಸಮಯದ ಸದ್ಬಳಕೆ ಆಗಬೇಕು ಹಾಗೆ ಈ ದಿನದಲ್ಲಿ ನಿಮ್ಮ ನೆರೆಹೊರೆಯವರ ಜೊತೆ ಯಾವುದಕ್ಕೂ ಕೂಡ ಒಂದು ಮನಸ್ತಾಪವನ್ನು ಮಾಡಿಕೊಳ್ಬೇಡಿ ಇನ್ನು ವಿಶೇಷವಾಗಿ ವೈರಾಗ್ಯ ಮನಸ್ಥಿತಿ ಕೆಲವೊಮ್ಮೆ ಇರುತ್ತೆ ಆದರೆ ಆಸಕ್ತಿ ಕಡಿಮೆ ವ್ಯಾಮೋಹ ಅನ್ನುವಂಥದ್ದು ಇರಲ್ಲ ಹಾಗಾಗಿ ನಿಮ್ಮ ಪ್ರೀತಿಯ ಜೀವನ ನಿಮ್ಮ ಪ್ರೀತಿ ಪ್ರೇಮ ಇದು ನಿಮ್ಮನ್ನು ಮತ್ತೆ ಚಿಗುರಿಸಬೇಕು ಆಸೆಯನ್ನು ತರಿಸಬೇಕು ಆಸಕ್ತಿಯನ್ನು ಮೂಡಿಸಬೇಕು ಅಂಥ ಒಂದು ಸನ್ನಿವೇಶದಲ್ಲಿ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಹಾಗೆ ಭಕ್ತಿಯಿಂದ ಈ ದಿನ ನೀವು ಯಾವುದಾದ್ರೂ ಒಂದು ಶಕ್ತಿ ದೇವತೆಯ ದರ್ಶನ ಮಾಡಿ ಅಮ್ಮನವರ ದರ್ಶನ ಲಕ್ಷ್ಮಿಯ ದರ್ಶನ ಅಥವಾ ಊರಿನ ಗ್ರಾಮದೇವತೆಯ ದರ್ಶನ ನಿಮಗೆ ವಿಶೇಷ ಫಲವನ್ನು ತರುತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಒಂಬತ್ತು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿನ ಮಿಶ್ರಫಲಗಳಿರುವಂಥ ದಿನ ಯಾಕೆಂದರೆ ಚಂದ್ರ ಅಷ್ಟಮದಲ್ಲಿದ್ದಾನೆ ಇದು ದುಸ್ಥಾನದಲ್ಲಿ ಚಂದ್ರ ಇರುವಾಗ ಮನಸ್ಸು ಸ್ವಲ್ಪ ಹಿಡಿತದಲ್ಲಿರಲ್ಲ ಏನೋ ಒಂದು ಯೋಚನೆ ಮಾಡುವಂಥದ್ದು ಕೆಟ್ಟ ಆಲೋಚನೆಗಳು ಬರುವಂಥದ್ದು ಕೆಟ್ಟ ಜನರ ಪ್ರಭಾವ ಬಹಳ ಬೇಗ ನಿಮಗೆ ತಗಲುವಂಥದ್ದು ಕೂಡ ಇರುತ್ತೆ ಹಾಗೆ ಈ ದಿನ ವೃಥ ಕೋಪ ಮಾಡಿಕೊಳ್ಳುವಂಥದ್ದು ಅದು ಯಾರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದಲ್ಲ ಒಟ್ಟಾರೆ ಆ ತಪ್ಪು ನಿಮಗೆ ಸಹಿಸಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆ ಮನೋಭಾವ ಇದ್ದರೆ ಮಾತ್ರ ಮನಸ್ಸಿಗೆ ಸಮಾಧಾನ ಇರುತ್ತೆ ಇನ್ನು ಬಹಳ ವಿಶೇಷವಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಠಿಣವಾಗಿರುವಂಥ ದಿನ ಆದ್ದರಿಂದಲೇ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋ ಮೊದಲು ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ ಹಾಗೆ ಈ ದಿನ ದೈಹಿಕವಾಗಿ ಶ್ರಮ ಒಂದು ಕ್ರೀಡೆ ಅಥವಾ ನಿಮ್ಮನ್ನು ನೀವು ದಂಡಿಸ್ಕೊಳ್ಳುವಂಥದ್ದು ಇಂಥದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುತ್ತೆ ಇನ್ನು ವಿಶೇಷವಾಗಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಾಗಲಿ ಅಥವಾ ಅದನ್ನು ಬಳಸುವಂಥ ಸಂದರ್ಭದಲ್ಲಾಗಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ಭೇಟಿ ಮಾಡುವಂಥದ್ದು ಅವರ ಬೇಡಿಕೆಗಳು ಅವರ ಮಾತು ಈ ದಿನ ನಿಮಗೆ ಸ್ವಲ್ಪ ದುಬಾರಿ ಆಗ್ಬೋದು ಯಾಕೆಂದರೆ ಅದನ್ನು ನೀವು ನಿರೀಕ್ಷೆ ಮಾಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ವಿಚಾರಗಳು ಆದರೂ ಕೂಡ ನಿಮ್ಮ ಸ್ನೇಹಿತರು ನಿಮಗಾಗಿ ಮಾಡಿರುವಂಥ ಉಪಕಾರಗಳು ಹಿಂದೆ ಮಾಡಿರುವಂಥ ಸಹಾಯಗಳು ಇಂಥದ್ದನ್ನು ನೀವು ಸ್ಮರಣೆ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂಥದ್ದು ಸಾಂತ್ವನದ ಮಾತುಗಳನ್ನು ಹೇಳುವಂಥ ಒಂದು ಕ್ರಮವನ್ನು ಮುಂದುವರಿಸಿ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ ಶಿವನಾಮ ಸ್ಮರಣೆ ನಿಮಗೆ ಒಳ್ಳೆಯ ಬಲವನ್ನು ತರುತ್ತೆ ನಿಮ್ಮ ಅದೃಷ್ಟದ ಬಣ್ಣ ನೇರಳೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ಕನ್ಯಾರಾಶಿ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ ಬಹಳ ವಿಶೇಷವಾಗಿ ಕುಟುಂಬ ಸೌಖ್ಯ ಇದೆ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ನೆಮ್ಮದಿ ಸಂತೋಷ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಬರುವಂತಹ ದಿನ ಇದು ಹಾಗೆ ಈ ದಿನ ಹೊರಾಂಗಣ ಕಾರ್ಯಕ್ರಮಗಳು ತುಂಬ ಇಷ್ಟ ಆಗುತ್ತೆ ಒಂದು ಸುತ್ತಾಟ ಹೊರಗೆ ಹೋಗುವಂಥದ್ದು ಸ್ನೇಹಿತರ ಜೊತೆ ಯಾವುದೋ ಒಂದು ಸಮಾರಂಭದಲ್ಲಿ ಭಾಗವಹಿಸುವಂಥದ್ದು ಹೊಸ ವಸ್ತುಗಳ ಖರೀದಿ ಅಥವಾ ಬೇರೆ ಬೇರೆ ಹೊಸ ಸ್ಥಳಗಳಿಗೆ ಭೇಟಿ ಮಾಡುವಂಥದ್ದು ಇಂತಹ ಆಲೋಚನೆಯಲ್ಲಿ ಈ ದಿನ ಇರ್ತೀರಿ ಹಾಗೆ ಈ ದಿನ ವ್ಯಾಪಾರವನ್ನು ಉತ್ತಮಗೊಳಿಸಿಕೊಳ್ಳುವಂಥ ಪ್ರಯತ್ನ ವ್ಯಾಪಾರಸ್ಥರಿಗೆ ಇರುತ್ತೆ ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯತ್ನಗಳು ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುವಂಥದ್ದು ಹಾಗೆ ಈ ಗುರುವಿನ ವಿಶೇಷ ದೃಷ್ಟಿ ಗುರುವಿನ ಫಲ ನಿಮಗೆ ವಿಶೇಷ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಪ್ರೇರೇಪಣೆಯನ್ನು ಒದಗಿಸ್ಕೊಡುತ್ತೆ ಹಾಗೆ ಈ ದಿನದಲ್ಲಿ ಕೌಟುಂಬಿಕ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆ ಕೂಡ ನಿಮ್ಮಲ್ಲಿ ಉಳಿದಿರುತ್ತೆ ಹಾಗಾಗಿ ಅನಗತ್ಯವಾದಂತಹ ವಿಚಾರಗಳಿಗೆ ಕೈ ಹಾಕಲ್ಲ ಅನಗತ್ಯ ಅನುಮಾನಗಳು ಬರಲ್ಲ ಏಕೆಂದರೆ ಸಂಬಂಧವನ್ನು ಹದಗೆಡಿಸುವಂಥದ್ದು ಹಾಗಾಗಿ ಮನಸ್ಸು ಈ ದಿನ ಬಹಳ ತಿಳಿಯಾಗಿರುತ್ತೆ ಪ್ರೀತಿ ಪಾತ್ರರ ಮೇಲೆ ಹೆಚ್ಚಿನ ವಿಶ್ವಾಸ ಇರುತ್ತೆ ಈ ದಿನ ಹಾಗೆ ಯಾರು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದನ್ನು ನೀವು ಅಂಥದ್ದು ಶ್ಲಾಘನೆ ಮಾಡುವಂಥ ಒಂದು ವಿಶೇಷ ಗುಣ ಈ ದಿನ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿನೇ ದಾನ ಧರ್ಮ ಮಾಡುವಂಥದ್ದಾಗಲಿ ಅಥವಾ ಬೇರೆಯವರ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಳ್ಳುವಂಥದ್ದಾಗಲಿ ಈ ದಿನ ನಿಮ್ಮ ಸ್ವಭಾವದಲ್ಲೇ ಇರುತ್ತೆ ಇದರಿಂದ ಮನಸ್ಸಿಗೆ ಸಮಾಧಾನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ ಹಾಗೆ ಭಕ್ತಿಯಿಂದ ನೀವು ಆಂಜನೇಯ ದರ್ಶನ ಮಾಡಿ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗಲಿ ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ತುಲಾರಾಶಿ ತುಲಾರಾಶಿಯವರಿಗೆ ಈ ದಿನ ಒಳ್ಳೆಯ ಆರೋಗ್ಯ ಇದೆ ಆರೋಗ್ಯ ಸ್ಥಿತಿ ಚೆನ್ನಾಗಿರೋದರಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆಸಕ್ತಿ ಹೆಚ್ಚಾಗಿರುತ್ತೆ ಆದರೆ ಈ ನಿಮ್ಮ ಶಕ್ತಿಯನ್ನು ನಾಶಪಡಿಸುವಂಥ ಯಾವುದೇ ಸನ್ನಿವೇಶವನ್ನು ಈ ದಿನ ನೀವು ನಿಭಾಯಿಸಬೇಕು ಯಾವುದೇ ರೀತಿಯಲ್ಲಿ ನಿಮ್ಮ ಉತ್ಸಾಹಕ್ಕೆ ತಣ್ಣೀರು ಸಿಗಬಾರ್ದು ಆ ರೀತಿಯಲ್ಲಿ ನಿಮ್ಮತನವನ್ನು ಈ ದಿನ ನೀವು ರೂಢಿಸ್ಕೊಳ್ಬೇಕಾಗತ್ತೆ ಹಾಗೆ ಈ ದಿನ ಯಾವುದೇ ಒಂದು ವ್ಯಾಪಾರದಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಮಾಡಬೇಕು ಬಂಡವಾಳವನ್ನು ಹಾಕಬೇಕು ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಒಂದು ಸಿದ್ಧತೆಯಲ್ಲಿರುವಂಥವ್ರಿಗೆ ಒಳ್ಳೆಯ ಪ್ರಯತ್ನ ಅದು ಏಕೆಂದರೆ ಆ ಪ್ರಯತ್ನಕ್ಕೆ ವಿಶೇಷ ಫಲ ಸಿಕ್ಕುವಂಥದ್ದು ಹಾಗಾಗಿ ಈ ದಿನ ಅಂಥ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ ಪ್ರಯತ್ನ ಮಾಡಿ ಮುಂದೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ಹಾಗೆ ಈ ದಿನ ನಿಮ್ಮ ಗೆಳೆಯರ ಜೊತೆ ಅಥವಾ ನಿಮ್ಮ ಪ್ರೀತಿಪಾತ್ರರ ಜೊತೆ ಸ್ವಲ್ಪ ಅಸಭ್ಯವಾಗಿ ನಡೆದುಕೊಳ್ಳುವಂಥ ಸನ್ನಿವೇಶಗಳಿದೆ ಯಾಕೆಂದರೆ ಬೇರೆಯವರು ಮಾಡುವಂಥ ತಪ್ಪು ಈ ದಿನ ನಿಮಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಈ ದಿನ ನಿಮ್ಮ ಮಾತು ಕೂಡ ಸ್ವಲ್ಪ ಒರಟಾಗಿರುತ್ತೆ ಅಂತಹ ಸನ್ನಿವೇಶಗಳಲ್ಲೇ ಈ ದಿನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ವಿಶೇಷವಾಗಿ ಯಾವುದೇ ಒಬ್ಬ ಮನೆಯ ಸದಸ್ಯ ಈ ದಿನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳುವಂಥದ್ದಾಗಲಿ ಅಥವಾ ಅವರ ಸಮಸ್ಯೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಒದಗಿ ಬರುತ್ತೆ ಹಾಗೆ ಈ ದಿನದಲ್ಲಿ ಬೇರೆಯವರನ್ನು ನೀವು ಹೊಗಳುವಂಥದ್ದು ಅವರ ಕೆಲಸಗಳನ್ನು ಮೆಚ್ಚಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಜೊತೆ ಜೊತೆಯಲ್ಲೇ ಇರುವಂಥದ್ದು ಹಾಗಾಗಿ ನಿಮ್ಮ ಪ್ರಯತ್ನ ಏನಿದೆ ಅದು ವಿಶೇಷವಾದ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ ಬಹಳ ಪ್ರತಿಭೆ ಉಳ್ಳಂಥವರನ್ನ ಈ ದಿನ ಪುರಸ್ಕರಿಸಬೇಕು ಇದರಿಂದ ಬೇರೆಯವರನ್ನು ಕೂಡ ಪೋಷಣೆ ಮಾಡಿದಂತಾಗತ್ತೆ ಇದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿಕೊಳ್ಳಿ ಈ ದಿನ ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ ನವಗ್ರಹಗಳ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗಲಿ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಆಸಕ್ತಿದಾಯಕವಾಗಿರುವಂಥ ದಿನ ಯಾವುದೇ ಕೆಲಸದಲ್ಲೂ ಕೂಡ ಹೆಚ್ಚಿನ ವಿಶ್ವಾಸ ಇದೆ ಹಾಗೆ ಈ ದಿನದಲ್ಲಿ ಒಂದು ದಬ್ಬಾಳಿಕೆಯ ಸ್ವಭಾವ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಅಂದರೆ ಕೆಲಸಗಳನ್ನು ನಾನೇ ಮಾಡಬೇಕು ಅನ್ನುವಂಥದ್ದು ಅಥವಾ ಆ ಕೆಲಸಗಳು ನನ್ನಂತೆಯಲೇ ಆಗಬೇಕು ಅನ್ನುವಂಥ ವಿಚಾರಗಳು ಬಹಳ ಪ್ರಬಲವಾಗಿರುತ್ತೆ ಈ ದಿನದಲ್ಲಿ ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು ಏಕೆಂದರೆ ಆನಂದದಿಂದ ಇರುವಂಥ ಸಮಯದಲ್ಲಿ ಯಾವುದೋ ಒಂದು ಸಣ್ಣ ತಪ್ಪು ಒಂದು ಸನ್ನಿವೇಶ ಒಳನುಡಿಸೋವಂಥದ್ದು ಇದರಿಂದ ನೆಮ್ಮದಿಗೆ ಭಂಗ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗೆ ಈ ದಿನವನ್ನು ಒಂದು ವಿಶೇಷ ದಿನವನ್ನಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ದಯೆ ಹಾಗೆ ಒಂದು ಪ್ರೀತಿ ವಿಶ್ವಾಸ ಈ ದಿನ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿರಬೇಕು ಹಾಗೆ ನಿಮ್ಮ ಆಲೋಚನೆಯಲ್ಲೂ ಕೂಡ ಇರಬೇಕಾಗತ್ತೆ ಈ ದಿನದಲ್ಲಿ ಒಳ್ಳೆಯದ ಆದಾಯದ ಭರವಸೆ ಕಾಣಿಸುವಂಥದ್ದು ವ್ಯಾಪಾರ ವ್ಯವಹಾರಗಳು ಈ ದಿನ ಒಂದು ಪರಿಸ್ಥಿತಿಯನ್ನು ಮೀರಿ ಚೆನ್ನಾಗಿ ಬೆಳೆಯುವಂಥ ಸಾಧ್ಯತೆಗಳನ್ನು ಕಾಣಿಸ್ತಾ ಇದೆ ಇನ್ನು ವಿಶೇಷವಾಗಿ ಈ ದಿನ ಸಮಯದ ಆರೈಕೆಯನ್ನು ಮಾಡಬೇಕು ಅಂದರೆ ಬರುವಂಥ ಒಳ್ಳೆಯ ವಿಚಾರಗಳೇನಿದೆ ಒಳ್ಳೆಯ ಸಮಯ ಏನಿದೆ ಅದನ್ನು ವಿಶೇಷವಾಗಿ ನೀವು ಪರಿಗಣಿಸಬೇಕಾಗತ್ತೆ ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ಈ ದಿನ ಕಡೆಗಣಿಸಬೇಡಿ ಏಕೆಂದರೆ ಪ್ರತಿಯೊಬ್ಬರಿಂದಲೂ ಏನಾದರೂ ಒಂದು ವಿಚಾರದಲ್ಲಿ ನಿಮಗೆ ಸಹಾಯ ಆಗುತ್ತೆ ಈ ದಿನ ಅಲ್ಲ ಅಂದರೆ ಮುಂದೆ ಒಂದು ದಿನ ಆದ್ದರಿಂದಲೇ ಈ ದಿನದಲ್ಲಿ ಒಂದು ದೊಡ್ಡ ಕೆಲಸವನ್ನು ಮಾಡುವಂಥದ್ದು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಇದರಿಂದ ಒಳ್ಳೆಯದಾಗುತ್ತೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ದಿನ ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಮೂರು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇರುವಂತಹ ಒಂದು ಕೆಲಸ ಈ ದಿನ ಪೂರ್ಣಗೊಳ್ಳುತ್ತೆ ಆ ಕೆಲಸಕ್ಕೆ ನಾನಾ ವಿಧದಲ್ಲಿ ವಿಘ್ನಗಳು ಏನೋ ಸಮಸ್ಯೆಗಳು ಬರ್ತಾ ಇತ್ತು ಆದರೆ ಈ ದಿನ ಅದನ್ನು ಪರಿಹರಿಸಿಕೊಳ್ಳುವಂಥ ಸನ್ನಿವೇಶಗಳಿದೆ ಹಾಗೆ ಈ ದಿನದಲ್ಲಿ ಒತ್ತಡಗಳಿಂದ ಮುಕ್ತರಾಗಬೇಕು ಅನ್ನುವಂಥ ಪ್ರಯತ್ನ ಕೂಡ ಇದೆ ಏಕೆಂದರೆ ಕೆಲಸ ಕಾರ್ಯಗಳನ್ನು ನೀವೇ ಮಾಡೋದಕ್ಕಿಂತ ಬೇರೆಯವ್ರಿಗೂ ಹಂಚಿ ಮಾಡಿಸುವಂಥದ್ದು ಬಹಳ ಉತ್ತಮ ಅನ್ನುವಂಥ ಒಂದು ಸತ್ಯ ಈ ದಿನ ನಿಮಗೆ ಹೊಳೆಯುವಂಥದ್ದು ಹಾಗಾಗಿನೇ ಈ ದಿನ ನಿಮ್ಮ ಮ್ಯಾನೇಜರಿಯಲ್ ಸ್ಕಿಲ್ ಏನಿದೆ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಹಾಗೆ ಈ ದಿನ ಒಂದು ಹೊಸ ಕಲ್ಪನೆಗಳು ಮನಸ್ಸಿಗೆ ಬರುವಂಥದ್ದು ಹೊಸ ಹೊಸ ಆಲೋಚನೆಗಳು ಏನೋ ಒಂದು ಸಾಧನೆ ಮಾಡಬೇಕು ಜೀವನದಲ್ಲಿ ಅನ್ನುವಂಥ ಒಂದು ವಿಶೇಷತೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಮೂಡತ್ತೆ ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಹಾಗೆ ಆಹಾರ ವಿಹಾರಾದಿಗಳು ಕೂಡ ಈ ದಿನ ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿರಬೇಕು ಅಂಥದ್ದನ್ನೇ ಆಯ್ಕೆ ಮಾಡಿಕೊಳ್ಬೇಕು ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರ ನಡುವೆ ಸಂತೋಷವಾಗಿರುವಂಥ ಒಂದು ಪ್ರಯತ್ನವನ್ನು ಮಾಡಿ ಅವರ ಬೇಕು ಬೇಡಗಳನ್ನು ಸ್ವಲ್ಪ ನೋಡಿಕೊಳ್ಳಿ ಕುಟುಂಬಸ್ಥರ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ನೀವು ಇನ್ನು ವಿಶೇಷವಾಗಿ ಕಚೇರಿಯಲ್ಲಾಗಲಿ ನಿಮ್ಮ ಉದ್ಯೋಗ ಸ್ಥಳದಲ್ಲಾಗಲಿ ನಿಮ್ಮ ಸಂಬಂಧಗಳು ಸುಧಾರಣೆಯಾಗುವಂಥ ಒಳ್ಳೆಯ ದಿನ ಆದರೆ ಈ ದಿನದಲ್ಲಿ ಯಾವುದೇ ವಿಚಾರಕ್ಕೂ ಕೊರತೆ ಇಲ್ಲ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ ಅನ್ನುವಂಥ ಒಂದು ಸ್ಥಿತಿಯನ್ನು ಹೊಂದಬೇಕಾಗತ್ತೆ ಹಾಗಾಗಿನೇ ಕೆಲವರಿಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಕೊರತೆ ಇದೆ ಅಂತ ಭಾವನೆ ಬಂದುಬಿಟ್ರೆ ಅಲ್ಲಿಗೆ ಮತ್ತಷ್ಟು ಜಿಗುಪ್ಸೆ ಅಥವಾ ಒಂದು ರೀತಿಯಲ್ಲಿ ಬೇಸರ ಬರುವಂಥದ್ದಾಗತ್ತೆ ಹಾಗಾಗಿ ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಇರಲಿ ಒಳ್ಳೆಯದಾಗತ್ತೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ ರಾಮನಾಮ ಸ್ಮರಣೆ ಒಳ್ಳೆಯ ಬಲವನ್ನು ತರುತ್ತೆ ನಿಮಗೆ ನಿಮ್ಮ ಅದೃಷ್ಟದ ಬಣ್ಣ ನೇರಳೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಐದು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಆರೋಗ್ಯ ಚೆನ್ನಾಗಿದೆ ಹಾಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಮನಸ್ಸು ತುಂಬ ಚೆನ್ನಾಗಿರುತ್ತೆ ಹಾಗಾಗಿನೇ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಗೌರವ ಸಂಪಾದನೆ ಆಗುತ್ತೆ ಹಾಗೆ ಒಂದು ರೀತಿಯಲ್ಲಿ ನಿಮ್ಮ ಮಾತಿಗೆ ಬಹಳ ತೂಕ ಇರೋದರಿಂದ ಮಾತಿನಲ್ಲಿ ವಿಶ್ವಾಸವನ್ನು ಮೂಡಿಸ್ತೀರಿ ಹಾಗೆ ನಿಮ್ಮ ಮಾತು ಬೇರೆಯವರನ್ನು ಬೆರಗುಗೊಳಿಸುವಂಥ ಸಾಧ್ಯತೆಗಳು ಕೂಡ ಇದೆ ಎಷ್ಟೋ ಸಮಸ್ಯೆಗಳು ಮಾತಿನಿಂದ ಬಗೆಹರಿಯತ್ತೆ ಹಾಗಾಗಿ ಮಾತು ಈ ದಿನ ನಿಮಗೆ ಪ್ರಬಲ ಅಸ್ತ್ರವಾಗಿ ಉಳಿಯುತ್ತೆ ಹಾಗೆ ಈ ದಿನದಲ್ಲಿ ಅನಗತ್ಯವಾದಂಥ ಒಂದು ವೆಚ್ಚವನ್ನು ಕಡಿಮೆ ಮಾಡುವಂಥ ಯೋಜನೆಯನ್ನು ಹಾಕ್ಕೊಳ್ತೀರಿ ಯಾವುದೋ ವೆಚ್ಚ ಆಗಬೇಕು ಯಾವುದಕ್ಕೆ ನೀವು ಹೆಚ್ಚು ಶ್ರಮ ಪಡಬೇಕು ಇಂತಹ ವಿಚಾರಗಳು ಈ ದಿನ ನಿಮ್ಮ ತೀರ್ಮಾನಕ್ಕೆ ಬರುವಂಥದ್ದು ಹಾಗೆ ವಿಶೇಷವಾಗಿ ಈ ದಿನ ಭವಿಷ್ಯದಲ್ಲಿ ಆಗುವಂಥ ತೊಂದರೆಗಳೇನಿದೆ ಅನ್ನುವಂಥದ್ದನ್ನು ಈ ದಿನವೇ ಕಲ್ಪಿಸಿಕೊಳ್ಳುವಂಥದ್ದು ಊಹೆ ಬಹಳ ಚೆನ್ನಾಗಿದೆ ಈ ದಿನ ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡಿಕೊಂಡ್ರೂ ಕೂಡ ಉತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ ಹಾಗೆ ಈ ದಿನದಲ್ಲಿ ಉದ್ಯೋಗದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ನಿಭಾಯಿಸ್ತೀರಿ ಮೇಲಧಿಕಾರಿಗಳ ಒಂದು ಮಾರ್ಗದರ್ಶನ ಚೆನ್ನಾಗಿದೆ ಸಹೋದ್ಯೋಗಿಗಳ ಬೆಂಬಲ ನಿಮಗಿದೆ ಹಾಗಾಗಿ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಸಪೋರ್ಟ್ ನಿಮಗೆ ಸಿಕ್ಕತ್ತೆ ಮನಸ್ಸಿಗೆ ಸಮಾಧಾನ ಇದೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅಮ್ಮನವರ ದರ್ಶನ ಮಾಡಿ ಲಕ್ಷ್ಮೀ ಸ್ತೋತ್ರ ಹೇಳ್ಕೊಳ್ತಾ ಇರಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನದಲ್ಲಿ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ ಕುಟುಂಬ ಸ್ಥಾನದಲ್ಲಿ ಚಂದ್ರ ಹಾಗಾಗಿ ಈ ದಿನ ನಿಮ್ಮ ಮಾತು ಕುಟುಂಬದಲ್ಲಿ ಸ್ವಲ್ಪ ತಳಮಳಗೊಳಿಸುವಂಥದ್ದು ಹಾಗಾಗಿ ಇಲ್ಲಿಯವರೆಗೆ ಆ ವಿಚಾರದಲ್ಲಿ ಮಾತೇ ಆಡಿಲ್ಲ ಆದರೆ ಈ ದಿನ ನೀವು ಮಾತನ್ನು ಹೇಳೋವಂಥದ್ದು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿರೋದರಿಂದ ಅದು ಕುಟುಂಬಸ್ಥರಲ್ಲಿ ಸ್ವಲ್ಪ ಬೇಸರವನ್ನು ಮೂಡಿಸುತ್ತೆ ಹಾಗೆ ಈ ದಿನ ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಲು ಯಾವುದಾದ್ರೂ ಒಂದು ವಿಶೇಷ ಕಾರ್ಯವನ್ನು ಮಾಡಿ ಅದರಲ್ಲೂ ಧ್ಯಾನ ಯೋಗ ಪ್ರಾಣಾಯಾಮ ಅಥವಾ ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿಯನ್ನು ಮೂಡಿಸಿಕೊಳ್ಳುವಂಥದ್ದು ಇಂಥದ್ದನ್ನು ಈ ದಿನ ಸ್ವಲ್ಪ ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಈ ದಿನ ಬೇರೆಯವರ ಸಮಸ್ಯೆಗಳೇನಿದೆ ಅದನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ಏಕೆಂದರೆ ಅವರ ಸಮಸ್ಯೆಯ ಜೊತೆಗೆ ನೀವು ಕೂಡ ಸಮಸ್ಯೆಯನ್ನು ತಂದರೆ ಅದು ಒಂದು ರೀತಿಯಲ್ಲಿ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ ಅವ್ರಿಗೂ ಕೂಡ ಜೀವನ ಮಾಡಲಿಕ್ಕೆ ಕಷ್ಟಕರವಾಗುತ್ತೆ ಅಂಥ ಒಂದು ಸನ್ನಿವೇಶಗಳು ಈ ದಿನ ಒದಗಿ ಬರುತ್ತೆ ಅದನ್ನು ಬಹಳ ಸೂಕ್ಷ್ಮವಾಗಿ ನೀವು ಗ್ರಹಿಸಬೇಕು ಇನ್ನು ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಕಾರಾತ್ಮಕ ದೃಷ್ಟಿಯನ್ನು ಇಟ್ಕೊಳ್ಳಿ ಯಾವುದಕ್ಕೂ ಕೂಡ ಈ ದಿನದಲ್ಲಿ ಕೊರತೆಯನ್ನು ಮಾಡಬೇಡಿ ಎಲ್ಲೂ ಕೂಡ ತಪ್ಪನ್ನು ಕಂಡುಹಿಡಿಯಲಿಕ್ಕೆ ಹೋಗಬೇಡಿ ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಶನಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥದ್ದು ಹಾಗಾಗಿ ಈ ಸಾಡೆಸಾತಿ ಶನಿಯ ಪ್ರಭಾವ ಏನಿದೆ ಅದು ಆಗಾಗ್ಗೆ ಬಂದು ಹೋಗ್ತಾ ಇರುತ್ತೆ ಹಾಗಾಗಿ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಇನ್ನು ವಿಶೇಷವಾಗಿ ಆಂಜನೇಯನಿಗೆ ಯಾವುದಾದ್ರೂ ಒಂದು ಪುಟ್ಟ ಸೇವೆಯನ್ನು ಮಾಡಿ ಬನ್ನಿ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ಮೀನರಾಶಿ ಮೀನರಾಶಿಯವರಿಗೆ ಈ ದಿನ ತುಂಬ ವಿಶ್ವಾಸಾರ್ಹವಾದಂಥ ದಿನ ಅಂದರೆ ಯಾವುದೇ ಕೆಲಸ ಮಾಡಿದ್ರೂ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರುತ್ತೆ ಇನ್ನು ಸಾಧ್ಯ ಆದಷ್ಟು ಕೂಡ ಈ ದಿನ ಜನರನ್ನು ಭೇಟಿ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ ಏಕೆ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳೇ ಸಾಕಷ್ಟಿರುವಾಗ ಆ ಜನರ ಭೇಟಿ ಈ ದಿನ ನಿಮ್ಮನ್ನು ದಿಕ್ಕು ತಪ್ಪಿಸ್ಬೋದು ಗುರಿಯನ್ನು ತಲುಪಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸಮಯದ ಅಭಾವ ಉಂಟಾಗತ್ತೆ ಆದ್ದರಿಂದಲೇ ಈ ದಿನ ನಿಮ್ಮ ಕೆಲಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ ಒಳ್ಳೆಯದಾಗತ್ತೆ ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಗುರುವಿನಿಂದ ಹೆಚ್ಚಿನ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಸ್ಥಾನದಲ್ಲಿ ಯಾರೋ ಬರ್ತಾರೆ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಹೇಳ್ತಾರೆ ಇದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಬೆಂಬಲವನ್ನು ಕೊಡುವಂಥ ಮಾತುಗಳಿದು ಹಾಗೆ ಈ ದಿನ ಪ್ರೀತಿಯ ಒಂದು ಭಾವ ಪರವಶತೆ ಏನಿದೆ ಅದನ್ನು ಅನುಭವಿಸಲಿಕ್ಕೆ ಒಳ್ಳೆಯ ದಿನ ಇನ್ನು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಬದಲಾವಣೆಯನ್ನು ಈ ದಿನ ನಿರೀಕ್ಷೆ ಮಾಡ್ಬೋದು ಒಟ್ಟಾರೆ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ನಿಮಗೆ ಅನುಕೂಲಕರ ಸ್ಥಿತಿಯನ್ನು ತಂದುಕೊಡುತ್ತೆ ಹಾಗೆ ಜೀವನದಲ್ಲಿ ಇರುವಂತಹ ಜಟಿಲತೆ ಕೆಲವು ಸಮಸ್ಯೆಗಳು ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶ ಒದಗಿ ಬರುತ್ತೆ ಹಾಗಾಗಿ ಒಳ್ಳೆಯ ಅನುಭವಗಳನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ ಹಾಗೆ ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ ವಿಷ್ಣು ಸಹಸ್ರನಾಮ ಪಾರಾಯಣ ಒಳ್ಳೆಯ ಫಲವನ್ನು ತರುತ್ತೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಪ್ರೀತಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದಿರಿ ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ ಭಗವಂತನ ಸ್ಮರಣೆ ಇರಿ ತಮಗೆಲ್ಲ ಒಳಿತಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು. ಎಲ್ಲರಿಗೂ ನಮಸ್ಕಾರ